ಕರುನಾಡ ವಿಜಯಸೇನೆ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ದೀಪಕ್ ರವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅದ್ದೂರಿ ಉತ್ಸವವನ್ನು ನಡೆಸಲು ಇಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣನ ಸೇತುವೆ ಸರ್ಕಲ್ ರಾಯಣ್ಣನ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ವಾಹನ ಪೂಜೆ ಮಾಡುವ ಮೂಲಕ ಬೆಳಗಾವಿಗೆ ಹೊರಟರು. ನಾಳೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅದ್ದೂರಿಯಾದ ಉತ್ಸವವನ್ನು ಬೆಳಗಾವಿಯಲ್ಲಿ ವಿಜಯಸೇನೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಿಂದ ನಾವು ಹೊರಟಿದ್ದೀವಿ. ನಮ್ಮನ್ನು ನಮ್ಮ ರಾಜ್ಯದ ಪದಾಧಿಕಾರಿಗಳು ಮತ್ತು ಬೆಂಗಳೂರು ಜಿಲ್ಲಾ ಸಮಿತಿ ನಮ್ಮ ಜೊತೆ ಕೂಡಿಕೊಂಡು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಏನು ಒಂದು ಉದ್ದೇಶ, ಇವತ್ತು ರಾಯಣ್ಣ ಹುಟ್ಟಿದಂಥದ್ದು ಆಗಸ್ಟ್ 15, ಅವರು ನಮ್ಮನ್ನು ಬಿಟ್ಟು ಹೋದಂಥದ್ದು ಜನವರಿ 26. ಎರಡು ದಿನಾಂಕಗಳಲ್ಲಿ ದೇಶದ ಒಂದು ಸ್ವತಂತ್ರೋತ್ಸವ ಮತ್ತು ಗಣರಾಜ್ಯೋತ್ಸವ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ರಾಯಣ್ಣನ ಉತ್ಸವವನ್ನು ಮಾಡಲಿಕ್ಕೆ ಆಗ್ದಲೇ ಇರತಕ್ಕಂಥ ಕಾರಣದಲ್ಲಿ ವಿಶೇಷವಾಗಿ ಸರ್ಕಾರ ಇದನ್ನು ಪರಿಗಣಿಸಬೇಕು ಮತ್ತು ಅದಕ್ಕೊಂದು ದಿನಾಂಕ ನಿಗದಿಪಡಿಸಿ ಪ್ರತಿ ವರ್ಷನೂ ಅದ್ದೂರಿಯಾಗಿ ರಾಯಣ್ಣನ ಉತ್ಸವ ನಡಿಬೇಕು. ರಾಯಣ್ಣನ ಉತ್ಸವ ಯಾಕಾಗಬೇಕು? ಇವತ್ತಿನ ಯುವ ಪೀಳಿಗೆಗೆ ತ್ಯಾಗದ ಮನೋಭಾವನೆ ಬರಬೇಕು, ಏನು ಬಲಿದಾನದ ಮನೋಭಾವನೆ ಅವರಿಗೆ ಗೊತ್ತಾಗಬೇಕು, ಒಂದು ಹೋರಾಟದ ಕಿಚ್ಚು ಅವರಿಗೆ ಸಿಗಬೇಕು, ನಿಷ್ಠೆ ಯಾವ ರೀತಿ ಅಂತ ಇರಬೇಕು. ಪ್ರತಿಯೊಂದು ಇವತ್ತು ಯುವಕರಿಗೆ ರಾಯಣ್ಣನ ಆದರ್ಶಗಳನ್ನು ಅವರು ಮೈಗೂಡಿಸ್ಕೊಬೇಕು ಅಂದರೆ ರಾಯಣ್ಣನವರ ಒಂದು ಆ ಅದ್ದೂರಿ ಉತ್ಸವ ಜಿಲ್ಲೆಗಳಲ್ಲಿ ನಡಿಬೇಕು. ಇವತ್ತಿನ ಯುವ ಪೀಳಿಗೆಗೆ ಅದು ತುಂಬ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಉತ್ಸವವನ್ನು ಈ ವರ್ಷ ಆರಂಭ ಮಾಡಿದ್ದೀವಿ. ವಿಜಯಸೇನೆಯವರು ಹಮ್ಮಿಕೊಂಡಿರತಕ್ಕಂಥ ಬೆಳಗಾವಿ ಉತ್ಸವ ರಾಯಣ್ಣ ಉತ್ಸವಕ್ಕೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರ ಪರವಾಗಿ ನಾನು ಅವ್ರಿಗೆ ಶುಭಾಶಯವನ್ನು ಕೋರ್ತೇನೆ. ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ, ದೀಪಣ್ಣವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿ ಎಂದು ಹಾರೈಸ್ತೇನೆ. ಇವತ್ತು ಕರುನಾಡ ವಿಜಯಸೇನೆ ಏನು ಬೆಳಗಾವಿನಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನು ಮಾಡಬೇಕು ಅಂತೇಳಿ ತೆರಳ್ತಾ ಇದ್ದಾರೆ. ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂಯಿಂದ ಇದರ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಅವರಿಗೆ ಸನ್ಮಾನ ಮಾಡಿ ಇವತ್ತು ನಾವು ಈ ಚಾಲನೆಯನ್ನು ವಿಜಯಸೇನೆ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸವನ್ನು ಕರುನಾಡ ವಿಜಯಸೇನೆ ಅಧ್ಯಕ್ಷರಾದಂಥ ದೀಪಕ್ ಅವರು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ರಾಯಣ್ಣ ಒಂದು ಸ್ಫೂರ್ತಿ, ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥವರು ಯುವಕರು, ಯುವಕರ ಸ್ಫೂರ್ತಿ ರಾಯಣ್ಣ. ರಾಯಣ್ಣನ ಅಭಿಮಾನಿಗಳು ಅದ್ದೂರಿಯಾಗಿ ರಾಯಣ್ಣ ಉತ್ಸವ ಮಾಡಬೇಕಂತ ಅಂದ್ಕೊಂಡ್ರು ಸಹ ಅವತ್ತು ಸ್ವತಂತ್ರ ದಿನಾಚರಣೆ, ಅವರು ಹುಟ್ಟಿದ ದಿನಾಂಕ ಮತ್ತು ಸತ್ತಂಥ ದಿನಾಂಕ ಆಗ ಜನವರಿ 26. ಅದಕ್ಕಾಗಿ ರಾಯಣ್ಣ ಉತ್ಸವ ಅದ್ದೂರಿಯಾಗಿ ಎಲ್ಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಮತ್ತು ರಾಯಣ್ಣನ ಹೆಸರಿನಲ್ಲಿ ಏನು ಅಗ್ನಿಪಥ್ ಅಂತ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ, ಅಗ್ನಿಪಥ್ ಅಂತ ಈ ಕರ್ನಾಟಕದಲ್ಲಿ ರಾಯಣ್ಣನ ಹೆಸರಿನಲ್ಲಿ ಮಾಡಬೇಕು ಅನ್ನೋದು ಅವರ ಬೇಡಿಕೆ ಇದೆ. ಆ ಎಲ್ಲ ಬೇಡಿಕೆಗೋಸ್ಕರ ಇವತ್ತು ಇಲ್ಲಿಂದ ಬೆಂಗಳೂರಿನಿಂದ ಬೆಳಗಾವಿವರೆಗೂ ಎಲ್ಲ ಡಿಸ್ಟಿಕಲ್ಲೂ ಸಹ ಜಾಥಾವನ್ನು ಮಾಡುವ ಮುಖಾಂತರ ಅಲ್ಲಿ ತೆರಳ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಒಂದು ಬೃಹತ್ತಾದಂತಹ ಜಾಥಾವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಹಂಗಾಗಿ ಅವ್ರಿಗೆಲ್ಲರಿಗೂ ಸಹ ಅಭಿನಂದನೆಗಳು. ಇಂಥ ಒಳ್ಳೆ ಕೆಲಸ ಮಾಡುವಂಥ ವಿಜಯಸೇನೆ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ನನ್ನ ಹಾರೈಕೆ.